ಈ ಕತೆ ಬೆಂಗಳೂರಿನದ್ದು. ಫುಟ್ಪಾತ್ ಅಲ್ಲಿ ಹೆನ್ರಿ ಮತ್ತೆ ಜಾಕ್ ಇಬ್ಬರದು ಬರ್ಗರ್ ಅಂಗಡಿ ಇತ್ತು. ಹೆನ್ರಿ ತುಂಬಾ ಒಳ್ಳೆಯವನು. ಅವನು ಅವನ್ ಬರ್ಗರ್ ಅಲ್ಲಿ ತುಂಬಾ ಒಳ್ಳೆ ಐಟಮ್ ಅನ್ನ ಹಾಕಿ ಮಾಡ್ತಿದ್ದ. ಒಳ್ಳೆ ತರಕಾರಿಗಳು, ಒಳ್ಳೆ ಸೊಪ್ಪು, ಒಳ್ಳೆ ಎಣ್ಣೆ ಮತ್ತೆ ಒಳ್ಳೆ ಕ್ವಾಲಿಟಿಯ ಬರ್ಗರ್ಸ್ ಬನ್. ಆದ್ರೆ ಜಾಕ್ ಮಾತ್ರ ದುಡ್ಡು ಸಂಪಾದನೆ ಮಾಡೋದ್ರಲ್ಲಿದ್ದ. ಹಾಳಾಗಿರೋ ತರಕಾರಿ, ಹಳೆ ಆಲೂಗಡ್ಡೆ, ಹಾಳಾಗಿರೋ ಎಣ್ಣೆ ಎಲ್ಲಾನು ಬಳಸ್ತಿದ್ದ. ಎರಡು ಬರ್ಗರ್ಸ್ 50 ರೂಪಾಯಿದೇ ಆಗಿತ್ತು. ಆದ್ರೂ ಕೂಡ ಹ್ಯಾಂಡ್ರಿಗಿಂತ ಜಾಕ್ ಬರ್ಗರೇ ಜಾಸ್ತಿ ವ್ಯಾಪಾರ ಆಗ್ತಿತ್ತು. ನೋಡ್ದಾಣ, ನೀನ್ ಯಾವಾಗ್ಲೂ ಹೇಳ್ತಿರ್ತಿಯಲ್ಲ ಒಳ್ಳೇದ್ ಮಾಡಿದ್ರೆ ಒಳ್ಳೇದೇ ಆಗುತ್ತೆ ಅಂತ. ನೀವಂತೂ ತುಂಬಾ ಒಳ್ಳೆಯವರು. ನಿಮ್ಮ ಬರ್ಗರ್ಗೆ ಒಳ್ಳೆ ಸಾಮಗ್ರಿಗಳನ್ನೇ ಬಳಸ್ತೀರಾ, ಆದ್ರೂ ಕೂಡ ನಿಮ್ಮ ಬರ್ಗರ್ ಸೇಲ್ ಆಗೋದೇ ಇಲ್ಲ ಅನ್ನುತ್ತೆ. ಯಾಕೆ ಆತರ? ಜಾಕ್ ಯಾವಾಗ್ಲೂ ಹ್ಯಾಂಡ್ರಿಗೆ ಬೈತಾನೆ ಇರ್ತಿದ್ದ. ಒಂದು ದಿನ ರಾತ್ರಿ ಹ್ಯಾಂಡ್ರಿ ಬರ್ಗರ್ ತುಂಬಾ ಉಳ್ದು ಹೋಗಿತ್ತು. ಅಯ್ಯೋ ದೇವ್ರೇ, ಇವತ್ತಂತೂ ಬರ್ಗರ್ಸು ಮಾರಾಟನೇ ಆಗಿಲ್ವಲ್ಲ. ಒಂದ್ ವೇಳೆ ಇದೇ ತರ ಮುಂದುವರೆದ್ರೆ ಏನ್ ಮಾಡೋದು? ಈ ಬರ್ಗರ್ಸ್ನ ವೇಸ್ಟ್ ಮಾಡೋ ಬದಲು ನಾನು ಅವಶ್ಯಕತೆ ಇರೋರ ಹೊಟ್ಟೆ ತುಂಬಿಸ್ತೀನಿ. ಅದನ್ನ ಯೋಚನೆ ಮಾಡಿ ಹ್ಯಾಂಡ್ರಿ ಎಲ್ಲ ಬರ್ಗರ್ಸ್ ಅನ್ನ ಪ್ಯಾಕ್ ಮಾಡ್ಕೋತಾನೆ. ದಾರಿನಲ್ಲಿ ಅವನ್ಗೆ ಯಾರೆಲ್ಲ ಬಡವ್ರು ಕಾಣಿಸ್ತಾರೋ ಅವ್ರಿಗೆಲ್ಲ ಒಂದೊಂದು ಬರ್ಗರ್ ಅನ್ನ ಕೊಡ್ತಾ ಹೋದ. ಥ್ಯಾಂಕ್ ಯು ಮೈ ಸನ್. ಯು ಆರ್ ಮೋಸ್ಟ್ ವೆಲ್ಕಮ್ ಫಾದರ್. ಆ ದೇವ್ ನಿನಗ್ ಒಳ್ಳೇದ್ ಮಾಡ್ಲಪ್ಪ. ಹ್ಯಾಂಡ್ರಿ ಹಸ್ತವ್ರಿಗೆ ಹೊಟ್ಟೆ ತುಂಬಿಸ್ತಾ ಇದ್ದ ಮತ್ತೆ ಎಲ್ಲಾ ಬಡವರು ಅವನಿಗೆ ಆಶೀರ್ವಾದ ಮಾಡ್ತಾ ಇದ್ರು. ಮುಂದೆ ಹೋದಾಗ ಯಾರು ಇಲ್ದೇ ಇರುವಂತ ಒಂದು ಜಾಗದಲ್ಲಿ ಒಂದು ಸಣ್ಣ ಹುಡುಗಿ ನಿಂತಿರೋದು ಅವನು ಕಾಣಿಸುತ್ತೆ. ಹ್ಯಾಂಡ್ರಿ ಆ ಹುಡುಗಿಗೂ ಒಂದು ಬರ್ಗರ್ ಕೊಡ್ತಾನೆ. ಥ್ಯಾಂಕ್ ಯು ಅಂಕಲ್, ಇವತ್ತು ನಿಮ್ ಬರ್ಡೇನಾ? ಇಲ್ಲ ಪುಟ್ಟ. ಹಾಗಾದ್ರೆ ನಿಮ್ ಮಕ್ಳು ಬರ್ಡೇ ಇರ್ಬೇಕಲ್ವಾ? ಇಲ್ಲ ಪುಟ್ಟ, ಇವತ್ತು ಯಾರ್ದು ಬರ್ತಡೇ ಅಲ್ಲ. ಹಾಗಾದ್ರೆ ಯಾವ ಸಂತೋಷಕ್ಕೆ ಎಲ್ರಿಗೂ ಊಟ ಕೊಡ್ತಾ ಇದ್ದೀರಾ? ಪುಟ್ಟ, ನಂದು ಬರ್ಗರ್ ಸ್ಟಾಲ್ ಇದೆ, ಇವತ್ತು ಬರ್ಗರ್ಗಳು ಮಾರಾಟ ಆಗೇ ಇಲ್ಲ, ಹಾಗಾಗಿ ನಿಮ್ಗೆಲ್ಲ ಕೊಡೋಣ ಅನ್ಕೊಂಡೆ. ಒಳ್ಳೆ ಕೆಲಸ ಮಾಡಿದ್ರಿ ಅಂಕಲ್, ಡೋಂಟ್ ವರಿ, ನಾಳೆ ನಿಮ್ ಬರ್ಗರ್ ಎಲ್ಲ ವ್ಯಾಪಾರ ಆಗತ್ತೆ. ಆಹಾ, ಹೋಪ್ ಸೋ. ಬೇಜಾರ್ ಮಾಡ್ಕೋಬೇಡಿ ಅಂಕಲ್, ನನ್ ಹತ್ರ ನಿಮಗ್ ಕೊಡೋದಕ್ಕೆ ಏನೋ ಇದೆ. ಹ್ಯಾಂಡ್ರಿ ಆ ಮಗುನ ನೋಡ್ತಿದ್ದ. ಆ ಮಗು ಒಂದು ಪರಿಯಾಗಿ ಬದಲಾಗತ್ತೆ. ಹ್ಯಾಂಡ್ರಿಗೆ ಆಶ್ಚರ್ಯ ಆಗತ್ತೆ, ಅವನ್ ಕಣ್ಣನ್ನ ಉಜ್ಗೊಳಕ್ ಶುರು ಮಾಡ್ತಾನೆ. ಇದು ನಿಜನಾ ಅಥವಾ ಕನಸ? ಸತ್ಯನೇ, ನಾನೊಬ್ಳು ಪರಿ. ನೀವು ತುಂಬಾ ಒಳ್ಳೆಯವರು ಸರ್, ನೀವು ಬಡವ್ರಿಗೆ ಒಳ್ಳೇದಾಗ್ಲಿ ಅಂತ ಯೋಚಿಸಿದ್ರಿ, ಅದಕ್ಕೆ ನಿಮ್ಗೆ ಕೊಡೋದಕ್ಕೆ ನನ್ನ ಹತ್ರ ಏನೋ ಇದೆ. ಆ ಪರಿ ತನ್ನ ಜಾದುವಿನ ಕಡ್ಡಿನ ಅಳ್ಳಾಡ್ಸಿ ಅವ್ರ ಮುಂದೆ 3 ಮಸಾಲೆ ಡಬ್ಬಿನ ತಂದಿಡ್ತಾಳೆ. ಇದು 3 ಜಾದುವಿನ ಮಸಾಲೆ, ನೀವು ನಿಮ್ಮ ಬರ್ಗರ್ಗೆ ಈ ಮಸಾಲೆನ ಹಾಕಿ, ಆಗ ನಿಮ್ಮ ಎಲ್ಲಾ ಬರ್ಗರ್ ವ್ಯಾಪಾರ ಆಗತ್ತೆ. ಥ್ಯಾಂಕ್ ಯು. ಆಮೇಲೆ ಯೋಚನೆ ಮಾಡಕ್ ಹೋಗ್ಬೇಡಿ, ಈ ಮಸಾಲೆ ಡಬ್ಬಿ ಯಾವತ್ತೂ ಖಾಲಿ ಆಗೋದಿಲ್ಲ. ಥ್ಯಾಂಕ್ ಯು ಸೋ ಮಚ್. ನೀವ್ ಇದೇ ತರ ಬಡವ್ರಿಗೆ ಸಹಾಯ ಮಾಡ್ತಾರಿ ಸರ್, ಹೋಗ್ಬರ್ತೇನೆ. ಪರಿ ಮಾಯಾಗ್ ಹೋಗ್ತಾಳೆ. ಹ್ಯಾಂಡ್ರಿ ಕೈಯಲ್ಲಿ 3 ಡಬ್ಬ ಇತ್ತು, ಅದನ್ನ ಹ್ಯಾಂಡ್ರಿ ಮನೆಗ್ ತಂದಿದ್ದ. ಇಡೀ ರಾತ್ರಿ ಹ್ಯಾಂಡ್ರಿ ಆ ಮಸಾಲೆ ಡಬ್ಬಿನ ನೋಡ್ತಾನೇ ಇದ್ದ. ಅವನು ನಂಬೋದಿಕ್ಕೆ ಆಗ್ತಿರಲ್ಲ, ಅವನು ನಿಜವಾಗ್ಲೂ ಪರಿನ ನೋಡ್ದ ಅನ್ನೋದನ್ನ. ಮಾರ್ನೇ ದಿನ ಬೆಳಿಗ್ಗೆ ಹ್ಯಾಂಡ್ರಿ ತನ್ನ ಸ್ಟಾಲ್ಗ್ ಹೋಗ್ತಾನೆ ಮತ್ತೆ ಬರ್ಗರ್ ಮಾಡೋಕೆ ಶುರು ಮಾಡ್ತಾನೆ. ಅವನು ತನ್ನ ಬರ್ಗರ್ ಅಲ್ಲಿ ಆ 3 ಮಸಾಲೆನ ಮಿಕ್ಸ್ ಮಾಡ್ತಾನೆ ಮತ್ತೆ ಪ್ರತಿ ಸಲದ ಹಾಗೆ ಬರ್ಗರ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಈ ಬರ್ಗರ್ನ ವಾಸನೆ ಎಲ್ಲಾ ಕಡೆ ಹರಡುತ್ತೆ. ಆ ಕಡೆ ಈ ಕಡೆ ಹೋಗುವಂತ ಜನಗಳು ಆ ಸುಹಾಸನೆಗೆ ಅಂಗಡಿ ಹತ್ರ ಬರ್ತಾರೆ. ಒಂದು ಬರ್ಗರ್ ಕೊಡಿ ನನಗೆ. ನನಗೂ ಕೂಡ. ನನಗೂ ಒಂದು. ನೋಡ್ತಾ ನೋಡ್ತಾ ಹ್ಯಾಂಡ್ರಿ ಸ್ಟಾಲ್ ಮುಂದೆ ಜನಗಳ ಜಾತ್ರೆನೆ ಸೇರತ್ತೆ ಮತ್ತೆ ಹ್ಯಾಂಡ್ರಿ ಮಾಡಿದಂತ ಎಲ್ಲಾ ಬರ್ಗರ್ಸು ವ್ಯಾಪಾರ ಆಗೋಗತ್ತೆ. ಇದನ್ನ ನೋಡಿ ಜಾಕ್ಗೆ ಹೊಟ್ಟೆ ಉರಿಯತ್ತೆ. ಅಯ್ಯೋ, ಈ ಹೆನ್ರಿ ಏನ್ ಮಾಡಿದಾನೆ? ಇವತ್ತು ಎಲ್ಲರೂ ಯೂನ್ ಬರ್ಗರ್ನೇ ಯಾಕ್ ತಿಂತಿದ್ದಾರೆ? ಜಾಕ್ ತಲೆ ಕೆಡಿಸ್ಕೊಂಡಿದ್ದ. ಮಾರ್ನೇ ದಿನನೂ ಹ್ಯಾಂಡ್ರಿ ಮಾಡ್ದಂತ ಎಲ್ಲಾ ಬರ್ಗರು ಖಾಲಿ ಆಗೋಗತ್ತೆ. ಆಗ ಜಾಕ್ ಅವನನ್ನ ಕೇಳ್ತಾನೆ, ಏನ್ ವಿಷಯ ಅಣ್ಣ, ಈ ನಡುವೆ ನಿನ್ನ ಎಲ್ಲಾ ಬರ್ಗರು ಮಾರಾಟ ಆಗ್ತಿದೆ? ಆ, ನಾನು ಒಳ್ಳೆ ಸಾಮಗ್ರಿಯಿಂದ ಬರ್ಗರ್ ಮಾಡ್ತೀನಿ, ಅದು ಕೂಡ ಚಮತ್ಕಾರದ ಮಸಾಲೆಯನ್ನ ಬರಿಸಿ. ಚಮತ್ಕಾರದ ಮಸಾಲನ? ನಿನ್ಗೆ ಅರ್ಥ ಆಗೋದಿಲ್ಲ. ಹ್ಯಾಂಡ್ರಿ ಬರ್ಗರ್ ಸ್ಟಾಲ್ ತುಂಬಾ ಚೆನ್ನಾಗಿ ನಡೀತಾ ಇತ್ತು, ಜಾಕ್ಗೆ ಇದನ್ನ ಸಹಿಸ್ಕೊಳಕ್ ಆಗ್ಲಿಲ್ಲ. ಜಾಕ್ ತನ್ನ ಎಲ್ಲಾ ಪ್ರಯತ್ನ ಮಾಡ್ತಿದ್ದ, ಬರ್ಗರ್ ಪ್ರೈಸ್ ಕೂಡ ಕೆಳಗಡೆ ಇಳಿಸ್ತಾನೆ, ಆದ್ರೂ ಕೂಡ ಜನಗಳು ಹ್ಯಾಂಡ್ರಿ ಬರ್ಗರ್ ಅನ್ನೇ ತಿಂತಿದ್ರು. ಒಂದು ದಿನ ಜಾಕ್ ಯೋಚಿಸ್ತಾನೆ, ಆ ಮಸಾಲೆ ಬಗ್ಗೆ ಏನಾದ್ರೂ ಮಾಡಿ ತಿಳ್ಕೊಳ್ಳೇಬೇಕು ಅಂತ. ಅದಕ್ಕೋಸ್ಕರ ಹ್ಯಾಂಡ್ರಿ ಅಡಿಗೆ ಮನೆಯಲ್ಲಿ ಆ ಮಸಾಲೆನ ಹುಡುಕ್ತಾ ಇರ್ತಾನೆ ಜಾಕ್. ಇಲ್ಲೇ ಎಲ್ಲೋ ಇರ್ಬೇಕು ಆ ಚಮತ್ಕಾರದ ಮಸಾಲ. ಜಾಕ್ಗೆ ಆ 3 ಮಸಾಲೆ ಡಬ್ಬಗಳು ಕಾಣಿಸುತ್ತೆ. ಆದ್ರೆ ಯಾವಾಗ ಅವನು ಆ 3 ಮಸಾಲೆ ಡಬ್ಬಿ ಮೇಲೆ ಕೈ ಇಡ್ತಾನೋ ಅದ್ರಲ್ಲಿದ್ದಂತ ಮಸಾಲೆ ನೇರವಾಗಿ ಅವನ್ ಕಣ್ಣಿಗೆ ಬೀಳತ್ತೆ. ಆ
ಮಸಾಲೆ ಕಾರದಿಂದ ಜಾಕ್ ಅಲ್ಲಿ ಇಲ್ಲಿ ಓಡ್ ಹೋಗ್ತಿರ್ತಾನೆ. ಆ ದಿನದಿಂದ ಜಾಕ್ ಯಾವತ್ತೂ ಆ ಮಸಾಲೆ ಡಬ್ಬದ ಬಗ್ಗೆ ಯೋಚನೆ ಕೂಡ ಮಾಡ್ಲಿಲ್ಲ. ಸ್ವಲ್ಪ ತಿಂಗಳಲ್ಲೇ ಹೆನ್ರಿ ಜಾದುವಿನ ಮಸಾಲೆಯಿಂದ ಬರ್ಗರ್ ಅನ್ನ ಮಾರಿ ತುಂಬಾ ದುಡ್ಡನ್ನ ಸಂಪಾದನೆ ಮಾಡಿದ್ದ. ಈಗ ಅವನ ಸಣ್ಣ ಸ್ಟಾಲ್ ಒಂದು ದೊಡ್ಡ ಬರ್ಗರ್ ಜಾಯಿಂಟ್ ಆಗಿತ್ತು. ಈಗ್ಲೂ ಕೂಡ ಅವನ ಬರ್ಗರ್ನ ಸುಹಾಸನೆ ಕಸ್ಟಮರ್ಸ್ ನ ಆಕರ್ಷಣೆ ಮಾಡ್ತಾ ಇತ್ತು. ಹೆನ್ರಿ ಪ್ರತಿದಿನ ರಾತ್ರಿ ಅಂಗಡಿ ಕ್ಲೋಸ್ ಮಾಡಿದ ಮೇಲೆ ಎಕ್ಸ್ಟ್ರಾ ಬರ್ಗರ್ ಅನ್ನ ಮಾಡ್ತಿದ್ದ. ಸರ್, ನಾವ್ ಈ ಬರ್ಗರ್ ನ ದಿನ ಯಾಕೆ ಮಾಡ್ತೀವಿ? ಬಡವ್ರಿಗೋಸ್ಕರ. ಆದ್ರೆ ಯಾಕೆ? ಅದು ನಿನ್ಗೆ ಅರ್ಥ ಆಗೋದಿಲ್ಲ. ಪ್ರತಿದಿನ ಹೆನ್ರಿ ಆ ಬರ್ಗರ್ ಅನ್ನ ತನ್ನ ಕೈಯಾರೆ ಬೇರೆಯವ್ರಿಗೆ ಹಂಚುತ್ತಿದ್ದ. ಧನ್ಯವಾದನಪ್ಪ. ಥ್ಯಾಂಕ್ ಯು. ಆ ಬಡವ್ರಿಗೆ ಅವನು ಬರ್ಗರ್ ಅನ್ನ ಕೊಟ್ಟು ಸ್ವತಃ ಅವನೇ ಥ್ಯಾಂಕ್ ಯು ಹೇಳ್ತಿದ್ದ. ಮತ್ತೊಂದು ದೊಡ್ಡ ಸ್ಮೈಲ್ ಕೊಡ್ತಿದ್ದ. ಯಾಕಂದ್ರೆ ಅವನು ಗೊತ್ತಿತ್ತು, ಇವತ್ತು ಅವನು ಎಷ್ಟೇ ದೊಡ್ಡವನಾಗಿದ್ರು ಅದು ಕೇವಲ ಆ ಪರಿ ಕೊಟ್ಟಂತ ಮೂರು ಜಾದುವಿನ ಮಸಾಲೆ ಕಾರಣದಿಂದ ಅಂತ. ಅವತ್ತು ರಾತ್ರಿ ಅವನು ಬರ್ಗರ್ ನ ಹಂಚ್ಲಿಲ್ಲ ಅಂದಿದ್ರೆ ಇವತ್ತು ಅವನ್ಗೆ ಒಳ್ಳೇದಾಗ್ತಾ ಇರ್ಲಿಲ್ಲ. ಅದಕ್ಕೆ ಹೇಳುದು, ಒಳ್ಳೇದ್ ಮಾಡಿದ್ರೆ ಒಳ್ಳೇದೇ ಆಗತ್ತೆ ಅಂತ. ಈ ಕತೆ ಬೆಂಗಳೂರಿನದ್ದು. ಫುಟ್ಪಾತ್ ಅಲ್ಲಿ ಹೆನ್ರಿ ಮತ್ತೆ ಜಾಕ್ ಇಬ್ಬರದು ಬರ್ಗರ್ ಅಂಗಡಿ ಇತ್ತು. ಹೆನ್ರಿ ತುಂಬಾ ಒಳ್ಳೆಯವನು. ಅವನು ಅವನ್ ಬರ್ಗರ್ ಅಲ್ಲಿ ತುಂಬಾ ಒಳ್ಳೆ ಐಟಮ್ ಅನ್ನ ಹಾಕಿ ಮಾಡ್ತಿದ್ದ. ಒಳ್ಳೆ ತರಕಾರಿಗಳು, ಒಳ್ಳೆ ಸೊಪ್ಪು, ಒಳ್ಳೆ ಎಣ್ಣೆ ಮತ್ತೆ ಒಳ್ಳೆ ಕ್ವಾಲಿಟಿಯ ಬರ್ಗರ್ಸ್ ಬನ್. ಆದ್ರೆ ಜಾಕ್ ಮಾತ್ರ ದುಡ್ಡು ಸಂಪಾದನೆ ಮಾಡೋದ್ರಲ್ಲಿದ್ದ. ಹಾಳಾಗಿರೋ ತರಕಾರಿ, ಹಳೆ ಆಲೂಗಡ್ಡೆ, ಹಾಳಾಗಿರೋ ಎಣ್ಣೆ ಎಲ್ಲಾನು ಬಳಸ್ತಿದ್ದ. ಎರಡು ಬರ್ಗರ್ಸ್ 50 ರೂಪಾಯಿದೇ ಆಗಿತ್ತು. ಆದ್ರೂ ಕೂಡ ಹ್ಯಾಂಡ್ರಿಗಿಂತ ಜಾಕ್ ಬರ್ಗರೇ ಜಾಸ್ತಿ ವ್ಯಾಪಾರ ಆಗ್ತಿತ್ತು. ನೋಡ್ದಾಣ, ನೀನ್ ಯಾವಾಗ್ಲೂ ಹೇಳ್ತಿರ್ತಿಯಲ್ಲ ಒಳ್ಳೇದ್ ಮಾಡಿದ್ರೆ ಒಳ್ಳೇದೇ ಆಗುತ್ತೆ ಅಂತ. ನೀವಂತೂ ತುಂಬಾ ಒಳ್ಳೆಯವರು. ನಿಮ್ಮ ಬರ್ಗರ್ಗೆ ಒಳ್ಳೆ ಸಾಮಗ್ರಿಗಳನ್ನೇ ಬಳಸ್ತೀರ, ಆದ್ರೂ ಕೂಡ ನಿಮ್ಮ ಬರ್ಗರ್ ಸೇಲ್ ಆಗೋದೇ ಇಲ್ಲ ಅನ್ನುತ್ತೆ. ಯಾಕೆ ಆತರ? ಜಾಕ್ ಯಾವಾಗ್ಲೂ ಹ್ಯಾಂಡ್ರಿಗೆ ಬೈತಾನೆ ಇರ್ತಿದ್ದ. ಒಂದು ದಿನ ರಾತ್ರಿ ಹ್ಯಾಂಡ್ರಿ ಬರ್ಗರ್ ತುಂಬಾ ಉಳ್ದು ಹೋಗಿತ್ತು. ಅಯ್ಯೋ ದೇವ್ರೆ, ಇವತ್ತಂತೂ ಬರ್ಗರ್ಸು ಮಾರಾಟನೇ ಆಗಿಲ್ವಲ್ಲ. ಒಂದ್ ವೇಳೆ ಇದೇ ತರ ಮುಂದುವರೆದ್ರೆ ಏನ್ ಮಾಡೋದು? ಈ ಬರ್ಗರ್ಸ್ ನ ವೇಸ್ಟ್ ಮಾಡೋ ಬದಲು ನಾನು ಅವಶ್ಯಕತೆ ಇರೋರ ಹೊಟ್ಟೆ ತುಂಬಿಸ್ತೀನಿ. ಅದನ್ನ ಯೋಚನೆ ಮಾಡಿ ಹೆನ್ರಿ ಎಲ್ಲಾ ಬರ್ಗರ್ಸ್ ಅನ್ನ ಪ್ಯಾಕ್ ಮಾಡ್ಕೋತಾನೆ. ದಾರಿನಲ್ಲಿ ಅವನ್ಗೆ ಯಾರೆಲ್ಲ ಬಡೂರ್ ಕಾಣಿಸ್ತಾರೋ ಅವ್ರಿಗೆಲ್ಲ ಒಂದೊಂದು ಬರ್ಗರ್ ಅನ್ನ ಕೊಡ್ತಾ ಹೋದ. ಥ್ಯಾಂಕ್ ಯು ಮೈ ಸನ್. ಯು ಆರ್ ಮೋಸ್ಟ್ ವೆಲ್ಕಮ್ ಫಾದರ್. ಆ ದೇವ್ ನಿನಗ್ ಒಳ್ಳೇದ್ ಮಾಡ್ಲಪ್ಪ. ಹೆನ್ರಿ ಹಸ್ತವ್ರಿಗೆ ಹೊಟ್ಟೆ ತುಂಬಿಸ್ತಾ ಇದ್ದ ಮತ್ತೆ ಎಲ್ಲಾ ಬಡವರು ಅವನಿಗೆ ಆಶೀರ್ವಾದ ಮಾಡ್ತಾ ಇದ್ರು. ಮುಂದೆ ಹೋದಾಗ ಯಾರು ಇಲ್ದೇ ಇರುವಂತ ಒಂದು ಜಾಗದಲ್ಲಿ ಒಂದು ಸಣ್ಣ ಹುಡುಗಿ ನಿಂತಿರೋದು ಅವನು ಕಾಣಿಸುತ್ತೆ. ಹೆನ್ರಿ ಆ ಹುಡುಗಿಗೂ ಒಂದು ಬರ್ಗರ್ ಕೊಡ್ತಾನೆ. ಥ್ಯಾಂಕ್ ಯು ಅಂಕಲ್, ಇವತ್ತು ನಿಮ್ ಬರ್ಡೇನಾ? ಇಲ್ಲ ಪುಟ್ಟ. ಹಾಗಾದ್ರೆ ನಿಮ್ ಮಕ್ಳ ಬರ್ಡೇ ಇರ್ಬೇಕಲ್ವಾ? ಇಲ್ಲ ಪುಟ್ಟ, ಇವತ್ತು ಯಾರ್ದು ಬರ್ತಡೇ ಅಲ್ಲ. ಹಾಗಾದ್ರೆ ಯಾವ ಸಂತೋಷಕ್ಕೆ ಎಲ್ರಿಗೂ ಊಟ ಕೊಡ್ತಾ ಇದ್ದೀರಾ? ಪುಟ್ಟ, ನಂದು ಬರ್ಗರ್ ಸ್ಟಾಲ್ ಇದೆ, ಇವತ್ತು ಬರ್ಗರ್ಗಳು ಮಾರಾಟ ಆಗೇ ಇಲ್ಲ, ಹಾಗಾಗಿ ನಿಮ್ಗೆಲ್ಲ ಕೊಡೋಣ ಅನ್ಕೊಂಡೆ. ಒಳ್ಳೆ ಕೆಲಸ ಮಾಡಿದ್ರಿ ಅಂಕಲ್, ಡೋಂಟ್ ವರಿ, ನಾಳೆ ನಿಮ್ ಬರ್ಗರ್ ಎಲ್ಲ ವ್ಯಾಪಾರ ಆಗತ್ತೆ. ಆಹಾ, ಹೋಪ್ ಸೋ. ಬೇಜಾರ್ ಮಾಡ್ಕೋಬೇಡಿ ಅಂಕಲ್, ನನ್ ಹತ್ರ ನಿಮಗ್ ಕೊಡೋದಕ್ಕೆ ಏನೋ ಇದೆ. ಹೆನ್ರಿ ಆ ಮಗುನ ನೋಡ್ತಿದ್ದ. ಆ ಮಗು ಒಂದು ಪರಿಯಾಗಿ ಬದಲಾಗತ್ತೆ. ಹೆನ್ರಿಗೆ ಆಶ್ಚರ್ಯ ಆಗತ್ತೆ. ಅವನ್ ಕಣ್ಣನ್ನ ಉಜ್ಗೊಳಕ್ ಶುರು ಮಾಡ್ತಾನೆ. ಇದು ನಿಜನಾ ಅಥವಾ ಕನಸ? ಸತ್ಯನೇ, ನಾನೊಬ್ಳು ಪರಿ. ನೀವು ತುಂಬಾ ಒಳ್ಳೆಯವರು ಸರ್, ನೀವು ಬಡವ್ರಿಗೆ ಒಳ್ಳೇದಾಗ್ಲಿ ಅಂತ ಯೋಚಿಸಿದ್ರಿ, ಅದಕ್ಕೆ ನಿಮ್ ಕೊಡೋದಕ್ಕೆ ನನ್ನ ಹತ್ರ ಏನೋ ಇದೆ. ಆ ಪರಿ ತನ್ನ ಜಾದುವಿನ ಕಡ್ಡಿನ ಅಳ್ಳಾಡ್ಸಿ ಅವ್ರ ಮುಂದೆ ಮೂರು ಮಸಾಲೆ ಡಬ್ಬಿನ ತಂದಿಡ್ತಾಳೆ. ಇದು ಮೂರು ಜಾದುವಿನ ಮಸಾಲೆ, ನೀವು ನಿಮ್ಮ ಬರ್ಗರ್ಗೆ ಈ ಮಸಾಲೆನ ಹಾಕಿ, ಆಗ ನಿಮ್ಮ ಎಲ್ಲಾ ಬರ್ಗರ್ ವ್ಯಾಪಾರ ಆಗತ್ತೆ. ಥ್ಯಾಂಕ್ ಯು. ಆಮೇಲೆ ಯೋಚನೆ ಮಾಡಕ್ ಹೋಗ್ಬೇಡಿ, ಈ ಮಸಾಲೆ ಡಬ್ಬಿ ಯಾವತ್ತೂ ಖಾಲಿ ಆಗೋದಿಲ್ಲ. ಥ್ಯಾಂಕ್ ಯು ಸೋ ಮಚ್. ನೀವ್ ಇದೇ ತರ ಬಡವ್ರಿಗೆ ಸಹಾಯ ಮಾಡ್ತಾರಿ ಸರ್, ಹೋಗ್ಬರ್ತೇನೆ. ಪರಿ ಮಾಯಾಗ್ ಹೋಗ್ತಾಳೆ. ಹೆನ್ರಿ ಕೈಯಲ್ಲಿ ಮೂರು ಡಬ್ಬ ಇತ್ತು, ಅದನ್ನ ಹೆನ್ರಿ ಮನೆಗ್ ತಂದಿದ್ದ. ಇಡೀ ರಾತ್ರಿ ಹೆನ್ರಿ ಆ ಮಸಾಲೆ ಡಬ್ಬಿನ ನೋಡ್ತಾನೆ ಇದ್ದ. ಅವನಗ್ ನಂಬೋದಿಕ್ಕೆ ಆಗ್ತಿರಲ್ಲ, ಅವನು ನಿಜವಾಗ್ಲೂ ಪರಿನ ನೋಡ್ದ ಅನ್ನೋದನ್ನ. ಮಾರ್ನೆ ದಿನ ಬೆಳಿಗ್ಗೆ ಹೆನ್ರಿ ತನ್ನ ಸ್ಟಾಲ್ಗ್ ಹೋಗ್ತಾನೆ ಮತ್ತೆ ಬರ್ಗರ್ ಮಾಡೋಕೆ ಶುರು ಮಾಡ್ತಾನೆ. ಅವನು ತನ್ನ ಬರ್ಗರ್ ಅಲ್ಲಿ ಆ ಮೂರು ಮಸಾಲೆನ ಮಿಕ್ಸ್ ಮಾಡ್ತಾನೆ ಮತ್ತೆ ಪ್ರತಿ ಸಲದ ಹಾಗೆ ಬರ್ಗರ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಈ ಬರ್ಗರ್ನ ವಾಸನೆ ಎಲ್ಲಾ ಕಡೆ ಹರಡುತ್ತೆ. ಆ ಕಡೆ ಈ ಕಡೆ ಹೋಗುವಂತ ಜನಗಳು ಆ ಸುಹಾಸನೆಗೆ ಅಂಗಡಿ ಹತ್ರ ಬರ್ತಾರೆ. ಒಂದು ಬರ್ಗರ್ ಕೊಡಿ ನನಗೆ. ನನಗೂ ಕೂಡ. ನನಗೂ ಒಂದು. ನೋಡ್ತಾ ನೋಡ್ತಾ ಹೆನ್ರಿ ಸ್ಟಾಲ್ ಮುಂದೆ ಜನಗಳ ಜಾತ್ರೆನೇ ಸೇರತ್ತೆ.
ಮತ್ತೆ ಹ್ಯಾಂಡ್ರಿ ಮಾಡಿದಂತ ಎಲ್ಲಾ ಬರ್ಗರ್ಸು ವ್ಯಾಪಾರ ಆಗೋಗತ್ತೆ. ಇದನ್ನ ನೋಡಿ ಜಾಕ್ಗೆ ಹೊಟ್ಟೆ ಉರಿಯತ್ತೆ. ಅಯ್ಯೋ, ಈ ಹೆನ್ರಿ ಏನ್ ಮಾಡಿದಾನೆ? ಇವತ್ತು ಎಲ್ಲರೂ ಯೂನ್ ಬರ್ಗರ್ನೇ ಯಾಕ್ ತಿಂತಿದಾರೆ? ಜಾಕ್ ತಲೆ ಕೆಡಿಸ್ಕೊಂಡಿದ್ದ. ಮಾರನೇ ದಿನನು ಹ್ಯಾಂಡ್ರಿ ಮಾಡಿದಂತ ಎಲ್ಲಾ ಬರ್ಗರು ಖಾಲಿಯಾಗೋಗತ್ತೆ. ಆಗ ಜಾಕ್ ಅವನನ್ನ ಕೇಳ್ತಾನೆ, ಏನ್ ವಿಷಯ ಅಣ್ಣ, ಈ ನಡುವೆ ನಿನ್ನ ಎಲ್ಲಾ ಬರ್ಗರು ಮಾರಾಟ ಆಗ್ತಿದೆ. ನಾನು ಒಳ್ಳೆ ಸಾಮಗ್ರಿಯಿಂದ ಬರ್ಗರ್ ಮಾಡ್ತೀನಿ, ಅದು ಕೂಡ ಚಮತ್ಕಾರದ ಮಸಾಲೆಯನ್ನ ಬರಿಸಿ. ಚಮತ್ಕಾರದ ಮಸಾಲಾನ? ನಿನ್ಗೆ ಅರ್ಥ ಆಗೋದಿಲ್ಲ. ಹ್ಯಾಂಡ್ರಿ ಬರ್ಗರ್ ಸ್ಟಾಲ್ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಜಾಕ್ಗೆ ಇದನ್ನ ಸಹಿಸ್ಕೊಳಕಾಗ್ಲಿಲ್ಲ. ಜಾಕ್ ತನ್ನ ಎಲ್ಲಾ ಪ್ರಯತ್ನ ಮಾಡ್ತಿದ್ದ, ಬರ್ಗರ್ ಪ್ರೈಸ್ ಕೂಡ ಕೆಳಗಡೆ ಇಳಿಸ್ತಾನೆ. ಆದ್ರೂ ಕೂಡ ಜನಗಳು ಹ್ಯಾಂಡ್ರಿ ಬರ್ಗರ್ ಅನ್ನೇ ತಿಂತಿದ್ರು. ಒಂದು ದಿನ ಜಾಕ್ ಯೋಚಿಸ್ತಾನೆ, ಆ ಮಸಾಲೆ ಬಗ್ಗೆ ಏನಾದ್ರೂ ಮಾಡಿ ತಿಳ್ಕೊಳ್ಳೇಬೇಕು ಅಂತ. ಅದಕ್ಕೋಸ್ಕರ ಹ್ಯಾಂಡ್ರಿ ಅಡಿಗೆ ಮನೆಯಲ್ಲಿ ಆ ಮಸಾಲೆನ ಹುಡುಕ್ತಾ ಇರ್ತಾನೆ. ಜಾಕ್ ಇಲ್ಲೇ ಎಲ್ಲೋ ಇರ್ಬೇಕು ಆ ಚಮತ್ಕಾರದ ಮಸಾಲಾ. ಜಾಕ್ಗೆ ಆ ಮೂರು ಮಸಾಲೆ ಡಬ್ಬಗಳು ಕಾಣಿಸುತ್ತೆ. ಆದ್ರೆ ಯಾವಾಗ ಅವನು ಆ ಮೂರು ಮಸಾಲೆ ಡಬ್ಬಿ ಮೇಲೆ ಕೈ ಇಡ್ತಾನೋ, ಅದ್ರಲ್ಲಿದ್ದಂತ ಮಸಾಲೆ ನೇರವಾಗಿ ಅವನ್ ಕಣ್ಣಿಗೆ ಬೀಳತ್ತೆ. ಆ ಮಸಾಲೆ ಕಾರದಿಂದ ಜಾಕ್ ಅಲ್ಲಿ ಇಲ್ಲಿ ಓಡ್ ಹೋಗ್ತಿರ್ತಾನೆ. ಆ ದಿನದಿಂದ ಜಾಕ್ ಯಾವತ್ತು ಆ ಮಸಾಲೆ ಡಬ್ಬದ ಬಗ್ಗೆ ಯೋಚನೆ ಕೂಡ ಮಾಡ್ಲಿಲ್ಲ. ಸ್ವಲ್ಪ ತಿಂಗಳಲ್ಲೇ ಹ್ಯಾಂಡ್ರಿ ಜಾದುವಿನ ಮಸಾಲೆಯಿಂದ ಬರ್ಗರ್ ಅನ್ನ ಮಾರಿ ತುಂಬಾ ದುಡ್ಡನ್ನ ಸಂಪಾದನೆ ಮಾಡಿದ್ದ. ಈಗ ಅವನ ಸಣ್ಣ ಸ್ಟಾಲ್ ಒಂದು ದೊಡ್ಡ ಬರ್ಗರ್ ಜಾಯಿಂಟ್ ಆಗಿತ್ತು. ಈಗ್ಲೂ ಕೂಡ ಅವನ ಬರ್ಗರ್ನ ಸುಹಾಸನೆ ಕಸ್ಟಮರ್ಸ್ ನ ಆಕರ್ಷಣೆ ಮಾಡ್ತಾ ಇತ್ತು. ಹ್ಯಾಂಡ್ರಿ ಪ್ರತಿದಿನ ರಾತ್ರಿ ಅಂಗಡಿ ಕ್ಲೋಸ್ ಮಾಡಿದ ಮೇಲೆ ಎಕ್ಸ್ಟ್ರಾ ಬರ್ಗರ್ ಅನ್ನ ಮಾಡ್ತಿದ್ದ. ಸರ್, ನಾವ್ ಈ ಬರ್ಗರ್ ನ ದಿನ ಯಾಕೆ ಮಾಡ್ತೀವಿ? ಬಡವ್ರಿಗೋಸ್ಕರ. ಆದ್ರೆ ಯಾಕೆ? ಅದು ನಿನಗೆ ಅರ್ಥ ಆಗೋದಿಲ್ಲ. ಪ್ರತಿದಿನ ಹ್ಯಾಂಡ್ರಿ ಆ ಬರ್ಗರ್ ಅನ್ನ ತನ್ನ ಕೈಯಾರೆ ಬೇರೆಯವ್ರಿಗೆ ಹಂಚುತ್ತಿದ್ದ. ಧನ್ಯವಾದನಪ್ಪ. ಥ್ಯಾಂಕ್ ಯು. ಆ ಬಡವ್ರಿಗೆ ಅವನು ಬರ್ಗರ್ ಅನ್ನ ಕೊಟ್ಟು ಸ್ವತಃ ಅವನೇ ಥ್ಯಾಂಕ್ ಯು ಹೇಳ್ತಿದ್ದ. ಮತ್ತೊಂದು ದೊಡ್ಡ ಸ್ಮೈಲ್ ಕೊಡ್ತಿದ್ದ. ಯಾಕಂದ್ರ ಅವನಿಗೆ ಗೊತ್ತಿತ್ತು, ಇವತ್ತು ಅವನು ಎಷ್ಟೇ ದೊಡ್ಡವನಾಗಿದ್ರು ಅದು ಕೇವಲ ಆ ಪರಿ ಕೊಟ್ಟಂತ ಮೂರು ಜಾದುವಿನ ಮಸಾಲೆ ಕಾರಣದಿಂದ ಅಂತ. ಅವತ್ತು ರಾತ್ರಿ ಅವನು ಬರ್ಗರ್ ನ ಹಂಚ್ಲಿಲ್ಲ ಅಂದಿದ್ರೆ ಇವತ್ತು ಅವನ್ಗೆ ಒಳ್ಳೇದಾಗ್ತಾ ಇರ್ಲಿಲ್ಲ. ಅದಕ್ಕೆ ಹೇಳುದು, ಒಳ್ಳೇದ್ ಮಾಡಿದ್ರೆ ಒಳ್ಳೇದೇ ಆಗತ್ತೆ ಅಂತ. ಇವರು ಕಬೀರ್, ಕಬೀರ್ ಸಿಂಗ್. ಇವರು ಇಂಡಿಯನ್. ಇವರು ಎಜುಕೇಷನ್ಗೋಸ್ಕರ ಯು ಎಸ್ ಬಂದಿದ್ದಾರೆ. ಈ ನಡುವೆ ಕಬೀರ್ ಸಿಂಗ್ ಯೋಚನೆಯಲ್ಲಿದ್ದಾರೆ, ಅವ್ರ ಹತ್ರ ದುಡ್ಡು ಕಡಿಮೆ ಆಗಿರೋದ್ರಿಂದ. ಏ ಕಬೀರ್, ನಾನು ಹಿಂಗೆ ಹೊಸ ಕೆಲಸವನ್ನು ಹುಡುಕಿದ್ದೀನಿ. ಇಲ್ಲೇ ಪಕ್ಕದಲ್ಲೇ ಒಂದು ಬರ್ಗರ್ ಜಾಯಿಂಟ್ ಇದೆ, ಬೇಗ ಹೋಗು, ಇಲ್ಲಾಂದ್ರೆ ಬೇರೆಯವ್ರಿಗೆ ಕೆಲಸವನ್ನು ಕೊಟ್ಬಿಡ್ತಾರೆ. ಇಲ್ಲ ಇಲ್ಲ, ಚಿಂತೆ ಮಾಡಬೇಡ, ನಾ ಈಗಲೇ ಹೋಗ್ತೇನೆ. ಕಬೀರ್ ಬರ್ಗರ್ ಜಾಯಿಂಟ್ಗೆ ಹೋದ್ರು, ಮತ್ತೆ ಅವ್ರಿಗೆ ಆ ಕೆಲಸ ಸಿಕ್ತು. ಮತ್ತೆ ಅವತ್ತಿಂದಾನೇ ಅವರು ಕೆಲಸ ಮಾಡಕ್ಕೆ ಶುರು ಮಾಡಿದ್ರು. ಬರ್ಗರ್ ಮಾಡೋದು ಅವ್ರಿಗೇನ್ ಬರ್ತಿರ್ಲಿಲ್ಲ, ಆದ್ರೆ ಅದು ಬಹಳ ಸುಲಭ ಇತ್ತು. ಅವರು ಬರ್ಗರ್ ಮಾಡೋದು ಬೇಗನೆ ಕಲ್ತ್ಬಿಟ್ರು. ಯು ಆರ್ಡರ್ ಮ್ಯಾಮ್. ಥ್ಯಾಂಕ್ ಯು. ಕಬೀರ್ ಸಿಂಗ್ ಖುಷಿಯಾಗಿದ್ರು, ಯಾಕೆಂದ್ರೆ ಅವ್ರಿಗೆ ದುಡ್ಡು ಸಿಕ್ತಿತ್ತು ಮತ್ತೆ ಊಟ ಕೂಡ ಸಿಕ್ತಿತ್ತು. ಸ್ವಲ್ಪ ದಿನ ಕಬೀರ್ ಸಿಂಗ್ಗೆ ತುಂಬಾ ಚೆನ್ನಾಗಿ ನಡೀತು. ಆಮೇಲೆ ಅವ್ರಿಗೆ ಬೋರ್ ಆಯ್ತು. ಇವ್ರಿಗೆ ಮಸಾಲೆ ಇಲ್ದೆ ಇರೋಂತ ಊಟ ಇಷ್ಟನೇ ಆಗ್ತಿರ್ಲಿಲ್ಲ. ಅರೆ, ನೀವು ಮಸಾಲೆ ಇಲ್ದೆ ಹೇಗೆ ಫುಡ್ ಅನ್ನ ತಿಂತೀರಾ? ವಾಟ್, ಡೋಂಟ್ ಯು ಲೈಕ್ ದಿಸ್? ಇಲ್ಲ ಇಲ್ಲ, ನಂಗೆ ಬೋರ್ ಆಗ್ತಾ ಇದೆ. ಮಾರನೇ ದಿನ ಕಬೀರ್ ಬರ್ಗರ್ ಜಾಯಿಂಟ್ ಬರುವಾಗ ಅವರು ಮ್ಯಾಗಿ ಪ್ಯಾಕೆಟ್ ಗಳನ್ನ ನೋಡಿದ್ರು. ಇವತ್ತು ಬರ್ಗರ್ ಬದಲು ಮ್ಯಾಗಿ ತಿಂತೀನಿ, ಇದಾದ್ರೂ ಸ್ವಲ್ಪ ಟೇಸ್ಟ್ ಆದ್ರೆ ಇರುತ್ತೆ. ಕಬೀರ್ ಒಂದು ಮ್ಯಾಗಿ ಪ್ಯಾಕೆಟ್ ಖರೀದಿ ಮಾಡಿದ್ರು. ಅವರು ಯಾವಾಗಿನ ಹಾಗೆ ಬರ್ಗರ್ ಜಾಯಿಂಟ್ ಅಲ್ಲಿ ಕೆಲಸ ಮಾಡ್ತಿದ್ರು. ರಾತ್ರಿ ಜಾಯಿಂಟ್ ಕ್ಲೋಸ್ ಆದ್ಮೇಲೆ ಎಲ್ಲ ವರ್ಕರ್ಸು ಬರ್ಗರ್ಸ್ ಮಾಡಕ್ ಶುರು ಮಾಡಿದ್ರು. ಆಗ ಕಬೀರ್ ಅವನಿಗೋಸ್ಕರ ಒಂದು ಮ್ಯಾಗಿ ಮಾಡ್ಕೊಂಡ, ಮತ್ತೆ ಬಹಳ ಖುಷಿಯಾಗಿ ಅದನ್ನ ತಿಂದ್ರು. ಅವತ್ತಿಂದ ಕಬೀರ್ ಒಂದಿನ ಬರ್ಗರ್ ತಿಂತಿದ್ರು, ಇನ್ನೊಂದಿನ ಮ್ಯಾಗಿ ತಿಂತಿದ್ರು, ಮತ್ ಖುಷಿಯಾಗಿದ್ರು. ಒಂದಿನ ಬರ್ಗರ್ ಜಾಯಿಂಟ್ ಅಲ್ಲಿ ಜಾಸ್ತಿ ಕಸ್ಟಮರ್ಸ್ ಇರ್ಲಿಲ್ಲ, ಕಬೀರ್ ಫ್ರೀ ಇದ್ದ. ಆಗ ಅವನ್ ಅನ್ಕೊಂಡ, ಏನಾದ್ರೂ ಹೊಸದ್ ಮಾಡ್ಲ. ಅವನು ಅವನ್ ಬ್ಯಾಗ್ ಇಂದ ಮ್ಯಾಗಿ ನೂಡಲ್ಸ್ ತೆಗ್ದ. ಟುಡೇ ಅಗೇನ್ ಮ್ಯಾಗಿ? ವಾಟ್ ಇಸ್ ಹ್ಯಾಪನ್ ಟು ಯು ಕಬೀರ್? ಅರೆ ಇಲ್ಲ ಇಲ್ಲ, ನಾನು ಇವತ್ತು ಬೇರೆ ಮಾಡ್ತೀನಿ. ಕಬೀರ್ ಬರ್ಗರ್ ಬನ್ ಅನ್ನ ಕಟ್ ಮಾಡ್ದ, ಮತ್ತೆ ಮ್ಯಾಗಿ ಮಾಡ್ಕೊಂಡ, ಮತ್ತೆ ಮ್ಯಾಗಿನ ಬರ್ಗರ್ನ ಪ್ಯಾಟಿ ಮೇಕರ್ ಒಳಗಡೆ ಹಾಕ್ದ. ಅದರಿಂದ ಮ್ಯಾಗಿ ಪ್ಯಾಟಿ ಆಯ್ತು. ಅರೆ ಅರೆ, ಇದೆಂತ ರೌಂಡ್ ಶೇಪ್ ಇದೆ.
ಬಾಬಾ ಒಳ್ಳೇದಾಯ್ತು. ಕಬೀರ್ ಖುಷಿ ಆಗ್ಬಿಟ್ಟ, ಅವನು ಇನ್ನ ಒಂದ್ ಮ್ಯಾಗಿ ಪ್ಯಾಟಿ ಮಾಡ್ದ. ವಾವ್, ದಿಸ್ ಡಿಶ್ ಲುಕ್ಸ್ ಡಿಲಿಷಿಯಸ್, ಇವನ್ ಐ ವಾಂಟ್ ಒನ್. ಕಬೀರ್ ಮತ್ತೆ ಇನ್ನೊಬ್ರು ಫಾರಿನರ್ ಇಬ್ರು ಸೇರಿ ಮ್ಯಾಗಿ ಬರ್ಗರ್ ಮಾಡಿದ್ರು, ಆಮೇಲೆ ತಿನ್ನಕ್ ಶುರು ಮಾಡಿದ್ರು. ಇಬ್ಬರಿಗೂ ಅದು ಬಹಳ ಇಷ್ಟ ಆಯ್ತು. ಕಬೀರ್, ದಿಸ್ ಇಸ್ ಆಸಮ್, ಐ ವಾಂಟ್ ಒನ್ ಮೋರ್. ಕಬೀರ್ ಇನ್ನೂ ಒಂದಾದ್ಮೇಲೆ ಒಂದು ಮ್ಯಾಗಿ ಬರ್ಗರ್ ಮಾಡ್ದ. ಇಬ್ರು ಬಹಳ ಖುಷಿಯಿಂದ ತಿಂದ್ರು. ಇವತ್ತು ಕಬೀರ್ ಖುಷಿಯಾಗಿದ್ದ, ಅವನೇನೋ ಒಂದು ಹೊಸದ್ ಮಾಡಿದ್ದ. ಕೆಲವು ದಿನ ಕಳೀತು, ಆಮೇಲೆ ಬರ್ಗರ್ ಜಾಯಿಂಟ್ ನ ಮಾಲೀಕ ಕಬೀರ್ ಹತ್ರ ಬಂದ್ರು. ಅವರು ಮ್ಯಾಗಿ ಬರ್ಗರ್ ಬಗ್ಗೆ ಕೇಳಿದ್ರು, ಮತ್ತೆ ಅವ್ರಿಗೂ ಮ್ಯಾಗಿ ಬರ್ಗರ್ ತಿನ್ಬೇಕಿತ್ತು. ಕಬೀರ್ ಅವ್ರಿಗೋಸ್ಕರ ಮ್ಯಾಗಿ ಬರ್ಗರ್ ಮಾಡ್ದ. ದಿಸ್ ಇಸ್ ಗುಡ್, ಆಡ್ ದಿಸ್ ಟು ದ ಮೆನ್ಯು, ಐ ವಿಲ್ ಗಿವ್ 10% ಕಮಿಷನ್. ವೆಲನ್ ಬಾಯ್. ಇದನ್ನ ಕೇಳಿ ಕಬೀರ್ ಖುಷಿ ಆಗ್ಬಿಟ್ಟ. ಅವನ್ ಮ್ಯಾಗಿ ಬರ್ಗರ್ ಆ ಬರ್ಗರ್ ಜಾಯಿಂಟ್ ನ ಮೆನು ಅಲ್ಲಿ ಆಡ್ ಆಗ್ತಿತ್ತು. ಅಷ್ಟೇ ಅಲ್ಲ, ಅವನಿಗೆ 10% ಕಮಿಷನ್ ಕೂಡ ಸಿಕ್ತಿತ್ತು. ಇನ್ ಮುಂದೆ ಚಿಂತೆ ಇಲ್ಲದೆ ಓದ್ಬೋದು. ದುಡ್ಡಿನ ಅವಶ್ಯಕತೆ ಕೂಡ ಈಗ ನನಗೆ ಫುಲ್ಫಿಲ್ ಆಗುತ್ತೆ. ಇನ್ನು ಕೆಲವು ತಿಂಗಳುಗಳು ಕಬೀರ್ ಮ್ಯಾಗಿ ಜಾಯಿಂಟ್ ಅಲ್ಲಿ ಕೆಲಸ ಮಾಡ್ತಿದ್ದ. ಅವನಿಗೆ ಸಂಬಳದ ಜೊತೆಲಿ ಕಮಿಷನ್ ಕೂಡ ಸಿಕ್ತಿತ್ತು. ಆಮೇಲೆ ಕಬೀರ್ ಗ್ರಾಜ್ಯುಯೇಟ್ ಆಗ್ಬಿಟ್ಟ. ಅವನು ಓದು ಮುಗ್ದಿತ್ತು, ಮತ್ತೆ ಅವನು ಪಂಜಾಬ್ ವಾಪಸ್ ಬಂದ. ಆಮೇಲೆ ಇಲ್ಲಿ ಅವನಿಗೆ ಒಂದು ದೊಡ್ಡ ಹೋಟೆಲ್ ಅಲ್ಲಿ ಮ್ಯಾನೇಜರ್ ಕೆಲಸ ಸಿಕ್ತು. ಕೆಲವು ವರ್ಷಗಳು ಕಬೀರ್ ಖುಷಿಯಾಗಿದ್ದ. ಆಮೇಲೆ ಇನ್ನೇನಾದ್ರೂ ಬಿಸ್ನೆಸ್ ಮಾಡಕ್ ಯೋಚಿಸ್ದ. ಒಂದಿನ ಕಬೀರ್ ಈ ರೀತಿ ಯೋಚಿಸ್ದ. ಏನಪ್ಪ ಮಗ್ನೆ, ಏನಾದ್ರೂ ಸಮಸ್ಯೆ ಇದೆಯಾ? ಏನಿಲ್ಲಪ್ಪ, ನಂಗೆ ನೌಕರಿ ಎಲ್ಲ ಚೆನ್ನಾಗಿದೆ, ಆದ್ರೆ ಏನೋ ಒಂಥರ ಖುಷಿ ಇಲ್ಲ. ನಾನು ಸ್ವಂತ ಬಿಸ್ನೆಸ್ ಏನಾದ್ರೂ ಮಾಡೋಣ ಅನ್ಕೊಂಡಿದ್ದೀನಿ. ಅರೆ, ಇದರಲ್ಲಿ ಏನೋ ಸಮಸ್ಯೆ ಇದೆ, ನೀನು ನಿನ್ನ ಸ್ವಂತ ಹೋಟೆಲ್ ಓಪನ್ ಮಾಡು. ಹಾಗೆ ಆದರೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಒಳ್ಳೆ ನೌಕರಿ ಇದೆ, ಮತ್ತೆ ಸಂಬಳನೂ ಚೆನ್ನಾಗಿದೆ. ಇಲ್ಲಿ ನೋಡಪ್ಪ, ಮನುಷ್ಯ ಅವನಿಗೆ ಇಷ್ಟವಾದ ಕೆಲಸವನ್ನ ಮಾತ್ರ ಮಾಡಬೇಕು. ಹೌದು, ನೀವು ಹೇಳಿ ಸರಿನೆ. ಆದ್ರೆ ನನ್ನ ಮನಸ್ಸು ಮ್ಯಾಗಿ ಬರ್ಗರ್ ಮಾಡೋದಕ್ಕೆ ಆಸೆ ಪಡ್ತಾ ಇದೆ. ಮತ್ತೆ ಮತ್ತೇನಕ್ಕೆ ಯೋಚನೆ ಮಾಡ್ತೀಯಾ? ಮ್ಯಾಗಿ ಬರ್ಗರೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡು. ಸರಿ, ಆದರೆ ವ್ಯಾಪಾರ ಆಗಿಲ್ಲ ಅಂದ್ರೆ? ಅರೆ, ಇದೇ ರೀತಿ ನೀವು ಯೋಚನೆ ಮಾಡ್ತಾ ಇದ್ರೆ ನನ್ನ ವಯಸ್ಸಾದ್ಮೇಲೆ ಮೊದಲೇ ಏನಕ್ಕೆ ಮಾಡಿಲ್ಲ ಅಂತ ಭಾರಿ ಚಿಂತೆ ಪಡ್ತೀಯಾ. ಈಗ ನಿನ್ನ ಹತ್ರ ಸಮಯ ಇದೆ, ಕೆಲಸ ಹೋದ್ರೆ ಏನೋ ಅದು ವಾಪಸ್ ಸಿಗುತ್ತೆ. ಹಾ, ಸರಿ ಅಪ್ಪ. ಕಬೀರ್ ಅವ್ರ ತಂದೆ ಅವನಿಗೆ ಬಹಳ ಪ್ರೋತ್ಸಾಹ ಮಾಡಿದ್ರು. ಈಗ್ಲೂ ಕಬೀರ್ ಯೋಚಿಸ್ತಾ ಇದ್ದ, ಯಾಕೆ ಅಂದ್ರೆ ಅವನು ಒಂದು ದೊಡ್ಡ ಹೋಟೆಲ್ ನ ಮ್ಯಾನೇಜರ್ ಆಗಿದ್ದ. ಅವನಿಗೆ ಅಲ್ಲಿ ಅರ್ನಿಂಗ್ಸ್ ಚೆನ್ನಾಗಿತ್ತು. ಈಗ ಅವನು ಎಲ್ಲ ಮೊದ್ಲಿಂದ ಶುರು ಮಾಡ್ಬೇಕಿತ್ತು. ಆಗ ಅವರು ಒಂದು ಜನ ಜಂಗುಳಿ ಇರುವಂತ ಪ್ರದೇಶದಲ್ಲಿ ಒಂದು ಅಂಗಡಿನ ರೆಂಟ್ ತಗೊಂಡ್ರು, ಮತ್ತೆ ಇಲ್ಲಿ ಅವರ ಮ್ಯಾಗಿ ಬರ್ಗರ್ ನ ಬಿಸ್ನೆಸ್ ಶುರು ಮಾಡಿದ್ರು. ಇದೆಂತ ಬರ್ಗರ್? ಇದು ಮ್ಯಾಗಿ ಬರ್ಗರ್. ಇದು ತುಂಬಾ ತುಂಬಾ ಟೇಸ್ಟ್ ಇರುತ್ತೆ, ಒಂದ್ಸತಿ ಟೇಸ್ಟ್ ಮಾಡಿ. ಸರಿ ಸರ್, ತಿನ್ಸಿ. ಸ್ವಲ್ಪ ದಿನ ಕಬೀರ್ ಅಂಗಡಿ ಅಷ್ಟೊಂದ್ ಚೆನ್ನಾಗೇ ನೋಡ್ಲಿಲ್ಲ, ಆದ್ರೆ ಸ್ವಲ್ಪ ದಿನ ಕಳೆದಂಗೆ ಅವ್ರ ಅಂಗಡಿ ತುಂಬಾ ಚೆನ್ನಾಗ್ ನಡೀತು. ಕಾಲೇಜ್ ವಿದ್ಯಾರ್ಥಿಗಳು ಮ್ಯಾಗಿ ಬರ್ಗರ್ ತಿನ್ನಕ್ಕೆ ದೂರ ದೂರದಿಂದ ಬರ್ತಿದ್ರು. ಕಬೀರ್ ಸ್ಟಾಫ್ ಜಾಸ್ತಿ ಮಾಡಿದ್ರು, ಮತ್ತೆ ಮ್ಯಾಗಿ ಬರ್ಗರ್ ಅಲ್ಲಿ ವೆರೈಟೀಸ್ ಮಾಡಿದ್ರು. ಚೀಸ್ ಮ್ಯಾಗಿ ಬರ್ಗರ್, ಶೆಜ್ವಾನ್ ಮ್ಯಾಗಿ ಬರ್ಗರ್. ಆಮೇಲೆ ಕಬೀರ್ ನ ಸ್ಟಾಲ್ ಯಂಗ್ಸ್ಟರ್ಗೆ ಫೇವ್ರೆಟ್ ಪ್ಲೇಸ್ ಆಗ್ಬಿಡ್ತು. 6 ತಿಂಗಳಲ್ಲಿ ಕಬೀರ್ ಇನ್ನೊಂದು ಬ್ರಾಂಚ್ ಓಪನ್ ಮಾಡಿದ್ರು, ಮತ್ತೆ ಇನ್ನು 1 ವರ್ಷದಲ್ಲಿ ಇನ್ನೂ 3 ಬ್ರಾಂಚಸ್ ಶುರು ಮಾಡಿದ್ರು. ಕಬೀರ್ ನ ಮ್ಯಾಗಿ ಬರ್ಗರ್ ಎಲ್ಲ ಕಡೆ ಫೇಮಸ್ ಆಗಿತ್ತು. ಕಬೀರ್ ಅವನ ಪೂರ್ತಿ ಪರಿವಾರನ ಕೆಲಸದಲ್ಲಿ ಹಾಕ್ಬಿಟ್ಟ. ಅವರ ಎಲ್ಲ ಬ್ರದರ್ಸ್, ಕಸಿನ್ಸ್ ಎಲ್ರೂ ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು, ಬರ್ಗರ್ ಸಿಂಗ್. ಬರೀ 6 ವರ್ಷದಲ್ಲಿ ಕಬೀರ್ ನ ಬರ್ಗರ್ ಸಿಂಗ್ ದೊಡ್ಡ ಫುಡ್ ಚೈನ್ ಆಗ್ಬಿಡ್ತು. ಭಾರತದ 30 ಸಿಟಿಗಳಲ್ಲಿ ಅವ್ರ ಬ್ರಾಂಚ್ ಓಪನ್ ಆಯ್ತು. ಈಗ ಕಬೀರ್ ಮತ್ತೆ ಅವ್ರ ತಂದೆ ಒಂದು ದೊಡ್ಡ ಗ್ಲಾಸ್ ಬಿಲ್ಡಿಂಗ್ ಒಳಗಡೆ ಕೂತ್ಕೊಳ್ತಾ ಇದ್ರು. ಮಗನೆ, ನೋಡೋದ್ಯಾ ಅವತ್ ಹೇಗಿದ್ದೆ, ಈಗ ಹೇಗಿದೀಯಾ? ಹೌದಪ್ಪ, ಅದನ್ನ ಮರೆಯಕ್ಕೆ ಆಗಲ್ಲ. ನೀವು ಅವತ್ತು ನನಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ
ನಾನಿವತ್ತು ಈ ರೀತಿ ಇರ್ತಾನೆ ಇರಲಿಲ್ಲ.